ಸನಾತನ ವಿಕೃತ ಸಂತತಿಗಳು ಅಂದು ಮಾಡಿದ ಕೆಲಸವನ್ನೇ ಇವತ್ತು ಅವುಗಳ ವಿಕೃತ ಸಂತತಿ ಮಾಡ್ತಾ ಇರೋದು ಸಿದ್ದರಾಮರು ಕೊನೆಗೆ ಹೇಳ್ತಾರೆ ಇವರೆಲ್ಲರೂ ಎಮ್ಮ ಪೂಜೆಗೆ ಬಾರರು ಇದರಿಂದ ವೈದಿಕ ಮನಸ್ಥಿತಿಗಳು ಹುರ್ಕೊಂಡು ಹೋದರೆ ಅದಕ್ಕೆ ನಾವೇನು ಮಾಡೋಕ್ಕಾಗೋದಿಲ್ಲ ಎಲ್ಲರಿಗೂ ಶರಣಾರ್ಥಿಗಳು ಸಾಣೆಹಳ್ಳಿ ಶ್ರೀಗಳು ಸಾಂದರ್ಭಿಕವಾಗಿ ಹೇಳಿದ ಮಾತನ್ನು ಸನಾತನಿ ವೈದಿಕ ಸಂಕುಚಿತ ಮನಸ್ಥಿತಿಗಳು ಒಂದು ವಿವಾದವನ್ನಾಗಿ ಮಾಡಲು ಪ್ರಯತ್ನಿಸ್ತಿರುವುದಂಥದ್ದು ಕಳೆದ ಎರಡು ಮೂರು ದಿವಸಗಳಿಂದ ತಾವೆಲ್ಲ ನೋಡಿರ್ತೀರಿ ಶ್ರೀಗಳು ಹೇಳಿದ ಮಾತು ಮತ್ತು ಅದರಿಂದ ಆದಂಥ ಊರಿನೋ ಅದು ಇವತ್ತಿಂದಲ್ಲ ಕಳೆದ ಒಂಬತ್ತ್ಮೂರು ವರ್ಷಗಳಿಂದ ಬಸವಾದಿ ಶಿವಶರಣರು ಸನಾತನ ವೈದಿಕ ವಿಕೃತಿಗಳ ವಿರುದ್ಧ ಪ್ರತಿಪಾದಿಸಿದ ಸಿದ್ಧಾಂತಗಳನ್ನು ವಿರೋಧಿಸ್ತಾ ಮುಕುಂದಭಟ್ಟ ಗೋವಿಂದ ಭಟ್ಟ ಕೃಷ್ಣಪೆದ್ದಿ ಭಟ್ಟ ಮುಂತಾದ ಸನಾತನ ವಿಕೃತ ಸಂತತಿಗಳು ಅಂದು ಮಾಡಿದ ಕೆಲಸವನ್ನೇ ಇವತ್ತು ಅವುಗಳ ವಿಕೃತ ಸಂತತಿ ಮಾಡ್ತಾ ಇರೋದು ಭಾಳ ಆಶ್ಚರ್ಯದ ಏನಲ್ಲ ವೈದಿಕ ಮೌಢ್ಯಗಳು ಒಂದು ವೇಳೆ ಭಾರತದಲ್ಲಿ ಅಳಿದು ಹೋದರೆ ವೈದಿಕರ ಜೀವನ ಬೀದಿಗೆ ಬರ್ತದೆ ಅನ್ನುವ ಆತಂಕ ಮತ್ತು ಹತಾಶೆ ಆ ಮನಸ್ಥಿತಿಗಳಲ್ಲಿರೋದು ಸಹಜವಾದಂಥ ಅಳಕೆ ಹಾಗಾಗಿ ಲಿಂಗಾಯತರು ಯಾವುದನ್ನು ಆರಾಧನೆ ಮಾಡಬೇಕು ಯಾವುದನ್ನು ಮಾಡಬಾರದು ಅನ್ನೋದು ಲಿಂಗಾಯತ ಧರ್ಮಗುರುಗಳು ನಿರ್ಧರಿಸ್ತಾರೆ ಮತ್ತು ಆ ಕೆಲಸವನ್ನು ಅವರು ವ್ಯವಸ್ಥಿತವಾಗಿ ಮಾಡ್ತಾರೆ ಸಾಣೆಹಳ್ಳಿ ಶ್ರೀಗಳು ಕೂಡ ಮಾಡಿದ್ದ ಅದನ್ನೇ ಒಬ್ಬ ಧರ್ಮಗುರುವಾಗಿ ಧರ್ಮದ ತತ್ವಗಳನ್ನು ಧರ್ಮದ ಅನುಯಾಯಿಗಳಿಗೆ ಬೋಧಿಸುವ ಕೆಲಸ ಸಾಣೆಹಳ್ಳಿ ಶ್ರೀಗಳು ಮಾಡುವಾಗ ವೈದಿಕ ಶಕ್ತಿಗಳು ಅದರಲ್ಲಿ ಬೆರಳಾಡ್ಸೋದಕ್ಕೆ ಬರೋದು ಅಷ್ಟೇನು ಸಮಂಜಸವಾದದ್ದಲ್ಲ ಅದಕ್ಕೆ ತಕ್ಕ ಉತ್ತರವನ್ನು ಕೂಡ ಸಾಮಾಜಿಕ ಮಾಧ್ಯಮಗಳ ಮೂಲಕ ಕೊಟ್ಟಿದ್ದಾರೆ ಆದರೆ ನಾಚಿಕೆ ಗೆಟ್ಟ ಮನಸ್ಥಿತಿಯ ಜನರಿಗೆ ಆ ಉತ್ತರಗಳು ಮುಟ್ಟೋದು ಕೂಡ ಇಲ್ಲ ಯಾರನ್ನ ದೇವರು ಅನ್ನಬೇಕು ಅನ್ನೋದು ಶರಣರು ಬಹಳ ಸ್ಪಷ್ಟವಾಗಿ ತಮ್ಮ ವಚನಗಳಲ್ಲಿ ನಮೂದಿಸಿದ್ದಾರೆ ಇಲ್ಲಿವರೆಗೆ ಸಿಕ್ಕ ಇಪ್ಪತ್ತೆರಡು ಸಾವಿರ ಚಿಲ್ಲರೆ ವಚನಗಳಲ್ಲಿ ಮೂರ್ನೂರ ಮೂವತ್ತಾರು ವಚನಗಳು ವೈದಿಕ ವೇದಶಾಸ್ತ್ರ ಆಗಮ ಪುರಾಣಗಳನ್ನು ಧಿಕ್ಕರಿಸದ ಉದಾಹರಣೆ ಇದೆ ಅವು ಎಲ್ಲವುಗಳನ್ನು ಒಂದು ಕಡೆ ಸಂಪಾದಿಸಿ ಕ್ರಾಂತಿಯ ಹೆಜ್ಜೆ ಅನ್ನುವ ಪುಸ್ತಕ ಸಾಣೇಹಳ್ಳಿ ಮಠವೇ ಪ್ರಕಾಶನ ಮಾಡಿದೆ ಹೀಗಾಗಿ ಶಿವಯೋಗಿ ಸಿದ್ದರಾಮರು ತಮ್ಮ ಒಂದು ವಚನದಲ್ಲಿ ಯಾರನ್ನು ದೇವರು ಅನ್ನಬೇಕು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಯಾವ ವೈದಿಕರು ಯಾರೆಲ್ಲರನ್ನ ದೇವರು ಅಂದಿದಾರೋ ಅದೆಲ್ಲವನ್ನ ಶರಣ ಸಂಸ್ಕೃತಿ ನಿರಾಕರಿಸ್ತದೆ ಇಂದ್ರ ನೋಡಿದರೆ ಬಗದೇಹಿ ಚಂದ್ರ ನೋಡಿದರೆ ಗುರುಪತ್ನಿಗಮನಿ ಉಪೇಂದ್ರ ನೋಡಿದರೆ ಬಾರದ ಭವದಲ್ಲಿ ಬಂದ ಅವತಾರಿ ಬ್ರಹ್ಮ ನೋಡುವಡೆ ಸ್ವಪುತ್ರಿಪತಿ ಮುನಿಗಣ ನೋಡಿದರೆ ಕುಲಹೀನರು ಗಣಪತಿಯು ಗಜಾನನ ಹೀಗೆ ವೈದಿಕರ ಎಲ್ಲ ದೇವರುಗಳನ್ನು ಧಿಕ್ಕರಿಸ್ತಾ ಅವರ ಅವಗುಣಗಳನ್ನು ವರ್ಣಿಸ್ತಾ ಸಿದ್ದರಾಮರು ಕೊನೆಗೆ ಹೇಳ್ತಾರೆ ಇವರೆಲ್ಲರೂ ಎಮ್ಮ ಪೂಜೆಗೆ ಬಾರರು ಹಾಗಾಗಿ ಲಿಂಗಾಯತರು ಯಾರನ್ನು ಪೂಜಿಸಬೇಕು ಅನ್ನೋದು ಶರಣರ ವಚನಗಳಲ್ಲಿ ಅವನ ಲಿಂಗಾಯತರು ಧರ್ಮ ಸಂವಿಧಾನವಾಗಿ ಸ್ವೀಕಾರ ಮಾಡಿರೋದರಿಂದ ಆ ಧರ್ಮ ಸಂವಿಧಾನವನ್ನು ಸಾಣೆಹಳ್ಳಿ ಶ್ರೀಗಳು ಬಹಳ ವ್ಯವಸ್ಥಿತವಾಗಿ ಪ್ರಚಾರ ಮಾಡಿದ್ದಾರೆ ಇದರಿಂದ ವೈದಿಕ ಮನಸ್ಥಿತಿಗಳು ಉರ್ಕೊಂಡು ಹೋದರೆ ಅದಕ್ಕೆ ನಾವೇನೂ ಮಾಡೋಕ್ಕಾಗೋದಿಲ್ಲ ಅದರ ಜೊತೆಗೆ ಈ ವೈದಿಕ ಮನಸ್ಥಿತಿಗಳು ತಮ್ಮ ಪತ್ರಿಕೆಯ ಮೂಲಕ ಯಾವುದೇ ಸರ್ಕುಲೇಷನ್ ಇಲ್ಲದೇ ಇರುವಂಥ ಪತ್ರಿಕೆಗಳ ಮೂಲಕ ಏನಾದರೂ ಅಪಪ್ರಚಾರ ಮಾಡ್ತಿದ್ದರೆ ಅದು ಲಿಂಗಾಯತರಲ್ಲಿ ದೊಡ್ಡ ಮಟ್ಟದ ಪ್ರಚಾರವಾಗಿ ಮಾರ್ಪಟ್ಟು ಕೇವಲ ಕೆಲವೊಂದು ಭಾಗದಲ್ಲಿ ಮಾತ್ರ ಸಾಣೆಹಳ್ಳಿ ಶ್ರೀಗಳ ಈ ವಿಚಾರ ಚಿಂತನೆಗಳು ಇದ್ದವು ಈ ವೈದಿಕ ಮನಸ್ಥಿತಿಗಳ ಸಂಕುಚಿತ ಅಪಪ್ರಚಾರದ ಮೂಲಕ ಲಿಂಗಾಯತರು ಗಣಪತಿಯನ್ನು ಪೂಜಿಸಬಾರದು ಅನ್ನುವ ಸಾರ್ವತ್ರಿಕ ವಿಷಯ ಬಹಳ ದೊಡ್ಡ ಮಟ್ಟದ ಪ್ರಚಾರವನ್ನು ತಗೊಂಡಿರೋದ್ರಿಂದ ಈ ಸಂಕುಚಿತ ವೈದಿಕ ಮನಸ್ಥಿತಿಗಳಿಗೆ ಲಿಂಗಾಯತರೆಲ್ಲರೂ ಬಹಳ ದೊಡ್ಡ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ ಶರಣಾರ್ಥಿಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ